ನಮ್ಮ ಸಮಾಜವನ್ನ ನಿರ್ಲಕ್ಷ್ಯ ಮಾಡುವಂತ ಪರಿಸ್ಥಿತಿ ಕರ್ನಾಟಕ ರಾಜಕಾರಣದಲ್ಲಿ ಉಳಿದಿಲ್ಲ. ಇನ್ನು ಮುಂದೆ ಯಾರೇ ಮುಖ್ಯಮಂತ್ರಿಗಳಾಗಬೇಕಾದ್ರ ಈ ಸಮಾಜದ ಆಶೀರ್ವಾದ ಇದ್ರೆ ಮಾತ್ರ ಅವರು ಮುಖ್ಯಮಂತ್ರಿ ಆಗುತ್ತಾರೆ. ನಾವು ಈಗಾಗಲೇ ಕಾಶಪ್ಪನವರು ನಮ್ಮ ಗುರುಗಳು ಹೇಳಿದಂಗೆ ನಾವು ಒಂದೇ ಸಮಾಜಕ್ಕೆ ಮೀಸಲಾತಿ ಬಿಡಲ್ಲ. ಇನ್ನಾಗ ಹಡಪದ ಸಮಾಜದವ್ರು ಪಾಪ ಎಲ್ಲೋ ನೋಡಿ, ನಾನು ಬಿಜಾಪುರ ಎಂಎಲ್ಎ, ಅವರು ಇಲ್ಲಿ ಬಂದ ಸನ್ಮಾನ ಯಾಕೆ ಮಾಡ್ಲಕತ್ತಾರೆ? ನಿನ್ನೆ ತಳವಾರ ಸಮಾಜದವ್ರು ಬಿಜಾಪುರನಾಗ ಒಂದು 500 ಮಂದಿ ಬಂದಿದ್ರು. ಬಿಜಾಪುರ ಇಡೀ ಕರ್ನಾಟಕದ ತುಂಬ ವಿಧಾನಸಭೆಯಲ್ಲಿ ತಳವಾರ ಸಮಾಜಕ್ಕೆ ಎಷ್ಟು ಸರ್ಟಿಫಿಕೇಟ್ ಕೊಡಬೇಕಂತ ಹೇಳಿ ಮೊದಲ ಮಾತಾಡಿದಂತ ಎಂಎಲ್ಎ ನೀವೇರಿ ನಿಮ್ಮ ಪುಣ್ಯದಿಂದ ನಾವು ಎಸ್ಟಿ ಸರ್ಟಿಫಿಕೇಟ್ ಸಿಕ್ಕೈತೆ ತಂದು ತೋರಿಸಿ ನನಗೆ ಸನ್ಮಾನ ಮಾಡಿದ್ರು. ಇವತ್ತು ಎಸ್ಸಿ ಎಸ್ಟಿ ಮೀಸಲಾತಿ ಹೆಚ್ಚಾಯ್ತು. ನಾವು ಕೇಳಿದ್ದು ಎಸ್ಸಿ ಎಸ್ಟಿ ಮೀಸಲಾತಿ ಹೆಚ್ಚು ಮಾಡ್ರಿ ಅಂದವ್ರೆ ನಾವೇ. ವಾಲ್ಮೀಕಿ ಸಮಾಜದ ಲೀಡರ್ಗಳು ಯಾರು ಎದ್ದು ಮಾತಾಡಿರಲಿಲ್ಲ. ಈಗ ಜಗಳ ಆಡಕತ್ತಾರ, ನಾ ಮಾಡೀನಿ ನಾ ಮಾಡೀನಿ. ನಾ ವಿಧಾನಸಭೆ ಒಬ್ರು ಎದ್ದಿರಲಿಲ್ಲ. ನಮ್ಮ ಸಮಾಜದವರು ಬಂಸರಸಾಲಿ ಸಮಾಜಕ್ಕೆ ಹೇಳಿದ್ರು ಸಹ ನಮ್ಮ ಸಮಾಜದ ಎಂಎಲ್ಎಗಳು ಒಬ್ಬನು ಬಾಯಿಗೆ ಬರಲಿಲ್ಲ. ಬಾಯಿ ದಂಡಿಗೆ ಬಂದು ನಿಂತರು. ಯಡಿಯೂರಪ್ಪ ಹಿಂಗೆ ಕಾಣಕ್ಕೆ ಸುತ್ತ ನೋಡಲ್ಲ, ಕಸ ಕಸ ಹೋಗಿ ತಮ್ಮ ಕುರ್ಚಿ ಮೇಲೆ. ಅವ್ರು ಹೇಳಿದೆ ಒಂದಿಲ್ಲ ಒಂದ್ ದಿವಸ ನಿಮ್ಗೆ ಹಿಂಗೆ ಬರ್ತದ, ನೀವು ಏನಾರು ಎಂಎಲ್ಎ ಮುಂದೆ ಆಗ್ಬೇಕಾದ್ರ ನಮ್ಮ ಸಮಾಜದವರು ಓಟ್ ಹಾಕಿದ್ರೆ ನೀವು ಎಂಎಲ್ಎ ಆಗ್ತದ. ನೀವು ಮೊದಲು ಮನೆಯನ್ನು ಓಟ್ ಬಿದ್ದ ಮೇಲೆ ಹೊರಗಿನ ಓಟ್ ಬಿಡಲ್ಲ. ಅಲ್ಲಿಂದ ಇಲ್ಲಿವರೆಗೆ ಹೋರಾಟ ಎಲ್ಲಾನು ಹೇಳಿದ್ದಾರೆ. ಪಾದಯಾತ್ರೆ ಚಾಲು ಮಾಡಂಗೆ ನಾ ಹೇಳಿದೆ. ನಾನು ಇಲ್ಲ ನೀವೇ ಬಂದು